ಎಲ್ಲರಿಗೂ ನಮಸ್ಕಾರ. ಇಲ್ಲಿವರೆಗೂ ಅಗ್ನಿ ಸಾಕ್ಷಿನ ನೀವು ಎಷ್ಟು ನೋಡಿದ್ದೀರೋ ಅದಕ್ಕಿಂತ ಒಂದು ಒಳ್ಳೆ ಸಬ್ಜೆಕ್ಟ್ನ, ಒಂದು ಹ್ಯೂಮರಸ್ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಗ್ನಿ ಸಾಕ್ಷಿಗಿಂತ ತುಂಬ ಚೆನ್ನಾಗಿ ಹೋಗುತ್ತೆ ಸಬ್ಜೆಕ್ಟ್, ತುಂಬ ಚೆನ್ನಾಗಿದೆ. ಸೊ ಚೆನ್ನಾಗಿರೋದನ್ನ ನಾನು ಆಯ್ಕೆ ಮಾಡಿಕೊಂಡು ಅದಕ್ಕೆ ತಕ್ಕಂಥ ಆರ್ಟಿಸ್ಟ್ಗಳನ್ನ ನಾನು ಸೆಲೆಕ್ಟ್ ಮಾಡಿ ಈ ಸಾರಿಯನ್ನ ಅದ್ದೂರಿಯಾಗಿ ಅದ್ದೂರಿ ವೆಚ್ಚದಲ್ಲಿ ಖರ್ಚು ಮಾಡಿ ಮಾಡ್ತಾಯಿರೋಂಥ ಒಂದು ಧಾರಾವಾಹಿ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ, ಮುಂದೇನೂ ಸಹ ಚೆನ್ನಾಗಿ ಮಾಡ್ತೀನಿ. ಅದು ತಕ್ಕಂತೆ ಆರ್ಟಿಸ್ಟು ನಮ್ಮ ತೇಜಸ್ಸು ಮತ್ತು ನಮ್ಮ ದೀಪಿಕಾ ಮತ್ತು ಮೇಘನಾ ಶೆಣೆ ಮೇನ್ ರೋಲಾಗಿ, ಇದ್ರ ಜೊತೆಗೆ ಅನಂತ್ ವೇಲು, ಉಮಾಶ್ರೀ ಮೇಡಮ್ಮು, ಚಿತ್ಕಲಾ ಬಿರಾದಾರು ಮತ್ತು ಆ ಥರದ್ದು ಒಂದು ಕತೆ ಇದು. ಸೊ ನಾನು ತುಂಬ ಆಯ್ಕೆ ಮಾಡ್ತಿದ್ದೆ ಅಗ್ನಿಸಾಕ್ಷಿ ಮಾಡ್ತಿರ್ಬೇಕಾದ್ರೆ 2 ವರ್ಷದಿಂದ ಪ್ರಾರಂಭದಲ್ಲಿ ಒಂದು ಒಳ್ಳೆ ಕತೆ ಬೇಕು, ಒಳ್ಳೆ ಕತೆ ಬೇಕು, ಅಗ್ನಿಸಾಕ್ಷಿ ಮೀರಿಸುವಂಥ ಒಂದು ಕತೆ ಬೇಕು ಅಂತ ತುಡುಗಿದ್ದೆ. ಸೊ ನಾನೇ ಒಂದಷ್ಟು ಕತೆಗಳನ್ನ ಬರಿತಾ ಇದ್ದೆ. ಬರಿತಾ ಇರಬೇಕಾದ್ರೆ ನನಗೆ ಸಾಯಿ ಸರ್ಕಾರದ್ದು ಈ ಪ್ರಾಜೆಕ್ಟ್ನ ನೀನು ಮಾಡಿ ಅಂತ ಕೇಳಿದಾಗ ಇದನ್ನು ನೋಡಿದೆ ನಾನು ಒಂದ್ಸರಿ, ಒಂದು 100 ಎಪಿಸೋಡ್ ತನಕನೂ ನೋಡಿದೆ. ಅದ್ಭುತವಾದ ಕತೆ, ಈ ಥರದ ಕತೆನ ನಾನು 20 ವರ್ಷದ ಎಕ್ಸ್ಪೀರಿಯನ್ಸಲ್ಲೇ ನೋಡಿರಲಿಲ್ಲ. ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ಅಗ್ನಿಸಾಕ್ಷಿಯ 10ರಷ್ಟು ಮೇಲ್ಪಟ್ಟು ಬರುತ್ತೆ ಅನ್ನೋ ಆಸೆಯಿಂದ ಈ ಪ್ರಾಜೆಕ್ಟ್ನ ಕಂಟಿನ್ಯೂ ಮಾಡಿದ್ದೀನಿ. ಮೊಟ್ಟ ಮೊದಲಾಗಿ ನಾನು ಏನು ಹೇಳ್ತೀನಿ ಅಂದರೆ, ನಾನು ಕನ್ನಡದ ಹುಡುಗ ತೇಜಸ್. ಯಾಕಂದರೆ ಜನ ಎಲ್ಲ ನನ್ನ ತಮಿಳುನೋ ತೆಲುಗುನೋ ಅನ್ಕೊಂಬಿಟ್ಟಿದ್ದಾರೆ ನಿಜವಾಗ್ಲು. ನಾನು ಕನ್ನಡದ ಹುಡುಗ ತೇಜಸ್. ಕನ್ನಡದಲ್ಲಿ ಒಂದು ಸೀರಿಯಲ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಸುಮಾರು 3-4 ವರ್ಷ ನಾನು ಹೊರಗಡೆ ಬೇರೆ ಚಾನಲ್ಗಳಲ್ಲಿ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಸೀರಿಯಲ್ಸ್ ಮಾಡ್ತಾ ಇದ್ದೆ. ಕನ್ನಡ ಮಾಡಬೇಕು ಅಂತ ಸುಮಾರು ಬರ್ತಾ ಇತ್ತು, ಬಟ್ ಅದ್ಯಾವುದು ಆ ಟೈಮಲ್ಲಿ ಕಾಲ ಕೂಡ ಬರಲಿಲ್ಲ ಅವಾಗ ಮಾಡೋದಕ್ಕೆ. ಸೊ ಇದು ಮಂಜುಸ್ ಕಾರ್ ಸರ್ ಕಡೆಯಿಂದ ಒಂದು ಕಾಲ್ ಬಂದಾಗ, ಅಫ್ಕೋರ್ಸ್ ಅವರು ಆಲ್ರೆಡಿ ಅಗ್ನಿಸಾಕ್ಷಿ ಸೂಪರ್ ಡೂಪರ್ ಹಿಟ್ ಆಗಿತ್ತು, ನಂದು ಒಂದು ತೆಲುಗು ಸೀರಿಯಲ್ ರನ್ನಿಂಗ್ ಇತ್ತು ಅವಾಗ. ಸೊ ಕಾಲ್ ಬಂದಾಗ ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಆಯಿತು. ಸ್ಟಾರ್ ಸುವರ್ಣದಲ್ಲಿ ಈ ಥರ ಆರ್ತಿ ಗೋಪ ಅಂತ ಗೊತ್ತಿರಲಿಲ್ಲ ನಮ್ಗೆ, ಆರ್ತಿ ಗೋಪ ಕೀರ್ತಿ ಗೋಪ ಅಂತ ಗೊತ್ತಿರಲಿಲ್ಲ. ಸೊ ಡಬಲ್ ಆ್ಯಕ್ಟಿಂಗ್ ಸೀರಿಯಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಬಂತು. ಬಂದು ಆಡಿಷನ್ ಅಟೆಂಡ್ ಮಾಡಿ ಹೋಗಿದ್ದೆ. ಸೊ ಲೇಟರ್ ಆನ್ ಕಾಲ್ ಬಂತು ನಮಗೆ ಈ ಥರ ಶೂಟ್ ಡೇಟ್ಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಆ್ಯಂಡ್ ಯು ಆರ್ ಶಾರ್ಟ್ ಲಿಸ್ಟೆಡ್ ಅಂತ ಹೇಳಿ. ಸೊ ತುಂಬಾ ಸಂತೋಷ ಆಯಿತು. ಮಾತೃಭಾಷೆನಲ್ಲಿ ಆ್ಯಕ್ಚುಲಿ ಎಲ್ಲರೂ ಇಲ್ಲಿ ಮಾಡಿ ಹೊರಗಡೆ ಹೋಗಿರ್ತಾರೆ, ಯೂಶ್ವಲ್ ಆಗಿ ಇಲ್ಲಿ ಮಾಡಿ ಹೊರಗಡೆ ಹೋಗಿರ್ತಾರೆ. ಆದರೆ ಹೊರಗಡೆ ಹೋಗಿ 4 ವರ್ಷ ಮಾಡಿಬಿಟ್ಟವ್ರೆ ಒಳಗೆ ಬರಬೇಕಾದ್ರೆ, ಮನೆಗೆ ಬರಬೇಕಾದ್ರೆ ಯಾವ ಖುಷಿ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಆ ಖುಷಿನ ನಾನು ವಾಪಸ್ ಇಲ್ಲಿ ಬಂದು ನಮ್ಮ ಕನ್ನಡದ ನಾನು ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಯಿತು. ಅದೇ ಥರ ಟೈಟಲ್ ಆರ್ತಿ ಗೋಪ ಕೀರ್ತಿ ಗೋಪ ಟು ಬ್ಯೂಟಿಫುಲ್ ಗರ್ಲ್ಸ್, ಅವ್ರನ್ನ ಸೆಲೆಕ್ಟ್ ಮಾಡ್ಕೊಟ್ಟಿ ಬಂದು ಸರ್ ಥ್ಯಾಂಕ್ಸ್. ತುಂಬಾ ನಾಟಿ ಆಗಿರ್ತಾರೆ, ತುಂಬಾ ಕೋಆಪರೇಟಿವ್ ಆ್ಯಂಡ್ ವೆರಿ ವೆಲ್ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅವರು. ತುಂಬಾ ಚೆನ್ನಾಗಿ ಬಂದಿದೆ ಸೀನ್ಸ್ಗಳು ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಟು ಶೇರ್ ದ ಸ್ಕ್ರೀನ್ ವಿತ್ ಯು ಪೀಪಲ್. ಇದು ಕತೆ ಬಂದು ನಾಮಿರುವ ನನಕ್ಕಿರೋ ಸ್ಟಾರ್ ವಿಜಯ್ನಲ್ಲಿ ಒಂದು ಹಿಟ್ ಆದ ಒಂದು ಸೀರಿಯಲ್, ಸ್ಟಿಲ್ ಇಸ್ ರನ್ನಿಂಗ್, ಅದ್ರದ್ದೊಂದು ಎಳೆ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಅಲ್ಲಿಗಿಂತ ತುಂಬ ಡಿಫ್ರೆನ್ಸ್ ಅನ್ಸುತ್ತೆ. ಅಲ್ಲಿರೋದು ಯಾವುದು ಇಲ್ಲಿರಲ್ಲ ಅನ್ಕೊಳ್ತೀನಿ. ಒಂದೇನು ಕತೆ ಬಿಟ್ಟರೆ ಸೀನ್ ವೈಸ್ ಎಲ್ಲಾನು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇರುತ್ತೆ. ಅದನ್ನ ಡೈಲಾಗ್ಸ್ನ ಬರೆದು ಚೆನ್ನಾಗಿ ಡೆವಲಪ್ ಮಾಡಿದ್ದ ಜಯದಾಸ ಆ್ಯಂಡ್ ಕಂಪ್ಲೀಟ್ ಟೀಮ್ಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಆಕ್ಚುಲಿ ಮುಂಚೆ ಎಲ್ಲ ಮಾಡಿದ ಕ್ಯಾರೆಕ್ಟರ್ ತುಂಬ ಸಾಫ್ಟ್ ಕ್ಯಾರೆಕ್ಟರ್, ಅದು ಡಾಕ್ಟರ್ ವಿಜಯ್ ಕ್ಯಾರೆಕ್ಟರ್ ಏನಿದೆ. ನಾನು ಅದೇ ಸ್ಟಾರ್ ವಿಜಯ್ನಲ್ಲಿ ಮಾಡಬೇಕಾದ್ರೆ ಒಬ್ಬ ಸಿ ಇ ಒ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ, ಅದೇ ಸೇಮ್ ಕನ್ನಡಕ ಹಾಕೊಂಡು ಅದೇ ಗೆಟಪಲ್ಲಿ ಇದ್ದೆ ನಾನು 2 ವರ್ಷ ಕಂಪ್ಲೀಟ್ ಆಗಿ. ಸೊ ಆ ಕ್ಯಾರೆಕ್ಟರ್ ಮಾಡೋದಕ್ಕೆ ನನಗೆ ಅಷ್ಟೊಂದು ಚಾಲೆಂಜಿಂಗ್ ಅನಿಸಲಿಲ್ಲ. ಬಟ್ ಈ ಕ್ಯಾರೆಕ್ಟರ್ ಬಂದಾಗ ಏನಪ್ಪ ಡೈಲಾಗ್ ಹಿಂಗೆಲ್ಲ ಬರ್ತಿದ್ದಾರೆ, ಇದೆಲ್ಲ ಹೆಂಗೆ ಹೇಳೋದು ಅಂತ ಅನ್ಸೋದು ನಿಜವಾಗ್ಲೂ ಡೈಲಾಗ್ ಶೀಟ್ ಕೊಟ್ಟಿದ ತಕ್ಷಣ. ಬಿಕಾಸ್ ದ ಫಸ್ಟ್ ಟೈಮ್ ನಾನು ಡಬ್ಬಿಂಗ್ ಮಾಡಿ ಎರಡು ಕ್ಯಾರೆಕ್ಟರ್ ಡಬ್ ನಾನೇ ಮಾಡಿರೋದು. 3 ಸಿನಿಮಾ ನಾನು ಮುಂಚೆ ಮಾಡಿದ್ರು, ನಾನು ಯಾವುದಕ್ಕೂ ಡಬ್ಬಿಂಗ್ ಮಾಡಿಲ್ಲ, ನಂದು ವಾಯ್ಸ್ ಇಲ್ಲ ಆಕ್ಚುಲಿ. ಸೊ ಈ ಸೀರಿಯಲ್ ಫಸ್ಟ್ ಟೈಮ್ ಡೈಲಾಗ್ ಹೇಳ್ಕೊಂಡು ಆಕ್ಟಿಂಗ್ ಮಾಡಬೇಕಾದಾಗ ಅದೊಂದು ಚಾಲೆಂಜ್, ಅದು ಎಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಗೊತ್ತಾಗಲ್ಲ ನಮಗೆ. ಕಂಪ್ಲೀಟ್ ಪ್ರಾಕ್ಟೀಸ್ ನಾವು ಎಲ್ಲೋ ಆರ್ಟಿಸ್ಟ್ ಆಕ್ಟಿಂಗ್ ಮಾಡ್ಬರ್ತೀವಿ, ಯಾರೋ ಡಬ್ಬಿಂಗ್ ಮಾಡಿರ್ತಾರೆ ಬೇರೆ ಸೀರಿಯಲ್ಗಳ, ಅದೇ ಥರ ನಡೆಯೋದು. ಇಫ್ ಇಟ್ ಇಸ್ ತಮಿಳ್, ತೆಲುಗು ಅವ್ರು ತಮಿಳು, ಯಾರು ಕೂಡ ಡಬ್ಬಿಂಗ್ ಅವ್ರು ಓನ್ ವಾಯ್ಸ್ ಇರೋಲ್ಲ ಅಲ್ಲಿ. ಸೊ ಇಲ್ಲಿ ಡೈಲಾಗ್ ಹೇಳ್ಕೊಂಡು ಮಾಡ್ಬೇಕಾದ್ರೆ ತುಂಬ ಚಾಲೆಂಜಿಂಗ್ ಅನ್ಸೋದು. ಫಸ್ಟ್ ಡೇ ನೀವು ನೆನಪಿದೆ ನನಗೆ, ಅದು ಎಸ್ಪೆಷಲಿ ಉಮಾಶ್ರೀ ಅಮ್ಮ ಅವ್ರ ಕರ್ಕೊಂಡು ನಿಲ್ಸ್ಬಿಟ್ರು ನಮ್ಮ ಸಿನಿಮಾದಲ್ಲಿ ನೋಡಿದ್ದು. ಅವರು ಯಾವ ರೇಂಜಿಂಗ್ ನಮ್ಮ ಒಬ್ಬ ಆರ್ಟಿಸ್ಟ್ ಓವರ್ಟೇಕ್ ಮಾಡಿ ಅವರು ಪರ್ಫಾರ್ಮೆನ್ಸ್ ಹಿಂಗೆ ಇರುತ್ತೆ ಅಂದರೆ ಅವ್ರ ಜೊತೆ ಕಾಂಪೀಟ್ ಮಾಡೋಕೆ ಆಗಲ್ಲ. ಅವರು ಮುಗಿತಿದ್ದಂಗೆ ಇನ್ನೊಂದು ಡೈಲಾಗ್ ತೊಗೋಬೇಕು, ಏನು ಬರುತ್ತೆ ಏನು ಅಂತ ತಲೆ ಫ್ಲಾಶೇ ಆಗ್ತಿರಲಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ತುಂಬ ಫಂಬಲ್ ಮಾಡಿದ್ದೀನಿ. ಈ ಕ್ಯಾರೆಕ್ಟರ್ ಮಾತ್ರ ಮಂಜುಸಮ್ಮ ಮೌಲ್ಡ್ ಮಾಡಿ ಹಿಂಗೆಲ್ಲ ಕಣೋ ಹಂಗೆ ತಗೊಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಅವರೇ ಆ್ಯಕ್ಚುಲಿ ಈ ಅಜಯ್ ರೌಡಿ ಅಜಯ್ ಕ್ಯಾರೆಕ್ಟರ್ ಏನಿದೆ ಅವ್ರು ಮೌಲ್ಡ್ ಮಾಡಿಸಿ ಮಾಡಿಸಿರೋದು. ತುಂಬಾ ಥ್ಯಾಂಕ್ಸ್ ಸರ್. ಸೀರಿಯಲ್ ಅಂತಂದ್ರೆ ನಾರ್ಮಲ್ ಆಗಿ ಎಲ್ಲ ಕಡೆ ನಾವು ಒಬ್ರು ಹೀರೋಯಿನ್ ಅಥವಾ ಇಬ್ರು ಹೀರೋ ಆಗಿರ್ಬೋದು ಅಥವಾ ಇಬ್ರು ಹೀರೋಯಿನ್ಸ್ ಒಬ್ಬ ಹೀರೋಗೋಸ್ಕರ ಆಗೋ ಒಂದು ಘರ್ಷಣೆ ನೋಡಿರ್ತೀವಿ. ಬಟ್ ಈ ಸೀರಿಯಲ್ ಅಲ್ಲಿ ಒಬ್ಬ ಹೀರೋ ಡಬಲ್ ಆಕ್ಟಿಂಗ್ ಮಾಡ್ತಿದ್ದಾರೆ, ಅದ್ರ ಜೊತೆ ಇಬ್ರು ಹೀರೋಯಿನ್ಸ್ ಇದ್ದಾರೆ. ಆದ್ರೆ ಆ ಡಬಲ್ ಆಕ್ಟಿಂಗ್ ಇರೋದ್ರಿಂದ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ, ಕಾಮಿಡಿ ಜಾಸ್ತಿ ಇರುತ್ತೆ. ಬಿಕಾಸ್ ಒಂದು ಸೀರಿಯಸ್ ಕ್ಯಾರೆಕ್ಟರ್ ಇದೆ, ಇನ್ನೊಂದು ಡಬಲ್ ಆಕ್ಟಿಂಗ್ ಅಲ್ಲಿ ಇನ್ನೊಂದು ಫುಲ್ ತರಲೆ ಕ್ಯಾರೆಕ್ಟರ್ ಇದೆ.
ಸೊ ನಿಮ್ಗೆ ಸೀರೆ ಅಂದ ತಕ್ಷಣ ಅಯ್ಯೋ ಬರೀಗೊಳಪ್ಪ, ಅಯ್ಯೋ ಅವ್ರು ಅಳದ್ ನೋಡಕ್ ಆಗಲ್ಲ, ಇವ್ರು ಇದ್ ನೋಡಕ್ ಆಗಲ್ಲ, ಅತ್ತೆ ಸೊಸೆ ಜಗಳ ಇವೆಲ್ಲ ಫುಲ್ಲು ಪಕ್ಕಕ್ಕಿಟ್ಟು ಅದನ್ನ ಬಿಟ್ಟು ನೀವು ನಗುವಂತ ಒಂದ್ ನಿಮ್ಮನ್ನೆಲ್ರು ನಗಿಸುವಂತ ಪ್ರಯತ್ನ ನಮ್ಮ ಮಂಜು ಸರ್ ಮಾಡ್ತಿದ್ದಾರೆ. ಅಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಫಸ್ಟ್ ಟೈಮ್ ನಾನು ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡ್ತಿರೋದು. ಸೊ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಹಳ್ಳಿ ಸೊಗಡಿಗೆ ಬೇಕಾಗುವಂಥ ಏನೇ ಚೇಂಜಸ್ ಇರ್ಬೋದು, ಹಾಗೂ ಕಾಸ್ಟ್ಯೂಮ್ಸ್, ಯೂಶ್ವಲಿ ಹಳ್ಳಿ ಕ್ಯಾರೆಕ್ಟರ್ ಅಂದ ತಕ್ಷಣ ಲಂಗ ದಾವಣಿನ ನೋಡಿರ್ತೀರ, ಬಟ್ ಇಲ್ಲಿ ಕಾಸ್ಟ್ಯೂಮ್ ವೈಸ್ ಕೂಡ ನಾವು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ, ಒಂದು ರೇಷ್ಮೆ ಬಟ್ಟೆನಲ್ಲಿ ಅನಾರ್ಕಲಿ ಥರ ಹೊಲಿಸೋದಾಗಿರ್ಬೋದು. ಆ್ಯಂಡ್ ಕಾಸ್ಟ್ಯೂಮ್ ವೈಸ್ ಕೂಡ ಇದೊಂದು ಹೊಸ ಟ್ರೆಂಡ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಇದ್ರ ಜೊತೆ ಮಂಜು ಸರ್ ಜೊತೆ ಕೆಲಸ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಕಲರ್ಸಲ್ಲಿ ಮಾಡಿದಾಗಿಂದ. ಸೊ ಥ್ಯಾಂಕ್ ಯು ಸರ್ ನನ್ನ ಕರೆದು ಇಲ್ಲೊಂದು ಅವಕಾಶ ಮಾಡಿಕೊಟ್ಟಿದ್ದೀರ ನನ್ನ ಜೊತೆ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಅವರು ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು, ಬಿಕಾಸ್ ನಾರ್ಮಲಿ ಏನು ನಡೆಯುತ್ತೆ ಸೀರಿಯಲ್ ಅಂತಂದರೆ ಅದಲ್ಲ. ನಾನು ಕಂಪ್ಲೀಟ್ ಆಗಿ ಹೇಳೋದಕ್ಕಿಂತ ನಿಮ್ಮಲ್ಲೊಂದು ಕ್ಯೂರಿಯಾಸಿಟಿ ಇದ್ರೆ ಖಂಡಿತ ನೀವು ಕೂತ್ ನೋಡ್ತೀರಾ ಅನ್ನೋದೊಂದು ನನ್ನ ಭಾವನೆ. ಸೊ ಅದಕ್ಕಿಂತ ಹೆಚ್ಚಾಗಿ ಸ್ಟಾರ್ ಸುವರ್ಣ ವಾಹಿನಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಇದು ತುಂಬ ಡಿಫ್ರೆಂಟ್ ಆಗಿ ಪ್ರಮೋಟ್ ಮಾಡ್ತಿದ್ದೀರಾ, ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ದೀರಾ, ಜಾಸ್ತಿ ಜನಕ್ಕೆ ರೀಚ್ ಆಗ್ತಿದೆ, ಆ್ಯಂಡ್ ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಸೀರಿಯಲ್ ಕೂರೋದಕ್ಕೆ ತುಂಬ ಇಂಪಾರ್ಟೆಂಟ್ ಸಂಭಾಷಣೆ ಮತ್ತು ಸ್ಕ್ರೀನ್ ಪ್ಲೇ, ಅದು ಕೂಡ ತುಂಬ ಚೆನ್ನಾಗಿ ಅಲ್ಟಿಮೇಟ್ ಆಗಿದೆ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದೂ ತುಂಬ ವಿಭಿನ್ನವಾಗಿದೆ. ಸೊ ದಯವಿಟ್ಟು ಆರ್ತಿಗೊಬ್ಬ ಕೀರ್ತಿಗೊಬ್ಬ ಅನ್ನೋದನ್ನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಮೇಘಾ ಶೆಣೈ ಅಂತ. ಸೊ ಈಗಾಗಲೇ ನೋಡಿರ್ತೀರಾ ಇದರಲ್ಲಿ ನಾನು ಕೀರ್ತಿ ಪಾತ್ರನ ನಿರ್ವಹಿಸ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಫಸ್ಟಿಂದ ಮಾಡ್ಕೊಂಬಂದ್ರೆ ಒಂದು ರೋಲ್ ಬಗ್ಗೆ ಕ್ಲಾರಿಟಿ ಇರುತ್ತೆ, ನನ್ನ ವಿಷಯದಲ್ಲಿ ಹಾಗಾಗಿಲ್ಲ. ಮಧ್ಯದಲ್ಲಿ ಬಂದೆ, ಸೊ ತುಂಬ ಕನ್ಫ್ಯೂಷನ್ಸ್ ಇತ್ತು, ಬಟ್ ಮಂಜು ಸರ್ ತುಂಬಾನೇ ಎಕ್ಸ್ಪ್ಲೇನ್ ಮಾಡಿ ಆ ರೋಲ್ನ ಹೇಗೆ ಬರಬೇಕು ಹೇಗೆ ಕೂರಿಸ್ಬೇಕು ಅಂತ ಅಷ್ಟು ಗಡಿಬಿಡಿಯಲ್ಲಿ ನೀಟಾಗೆ ಮಾಡಿಸಿದ್ದಾರೆ. ಐ ಥಿಂಕ್ ಮಾಡಿದ್ದೀನಿ ಅನಿಸುತ್ತೆ ನೀಟಾಗೆ, ಗೊತ್ತಿಲ್ಲ, ಅವಾಗ ನೋಡಿದ್ಮೇಲೆ ಎಲ್ಲ ಹೇಳಬೇಕು. ಆ್ಯಂಡ್ ಕೀರ್ತಿ ಬಗ್ಗೆ ಹೇಳಬೇಕು ಅಂದರೆ ನಾನು ರಿಯಲ್ ಲೈಫಲ್ಲಿ ಆ್ಯಕ್ಚುಲಿ ತುಂಬ ಕಿಡ್ಡಿಶ್ ಆಗಿದ್ದೀನಿ, ಬಟ್ ಕೀರ್ತಿ ಹಾಗಲ್ಲ, ಶಿ ಇಸ್ ಅ ಬೋಲ್ಡ್ ಗರ್ಲ್, ಮತ್ತು ಒಂದು ಮೆಚ್ಯೂರ್ ಸ್ವಭಾವ ಇರುವಂಥ ಹುಡುಗಿಯವಳು. ಅವ್ರ ಅಪ್ಪನ ಬಿಸ್ನೆಸ್ ಎಲ್ಲ ನೋಡಿಕೊಂಡು ಮತ್ತು ಲಂಡನಲ್ಲಿ ಆರ್ಕಿಟೆಕ್ಚರ್ ಮುಗಿಸ್ಕೊಂಡು ಇಂಡಿಯಾಗೆ ಬಂದು ಪ್ರಾಕ್ಟೀಸ್ ಮಾಡ್ತಿರುವಂಥ ಹುಡುಗಿ ಅವಳು. ಮತ್ತು ಮನೇಲಿ ಎಲ್ಲರೂ ಅವಳನ್ನ ಕಂಡ್ರೆ ಹೆದರ್ಕೋತಾರೆ. ಶಿ ಈಸ್ ಅ ವೆರಿ ಸೆಟಲ್ಡ್ ಗರ್ಲ್, ಅವಳಿಗೆ ಎಲ್ಲ ಆನ್ ಟೈಮ್ ಆಗಬೇಕು, ಪರ್ಫೆಕ್ಟ್ ಆಗಿರಬೇಕು, ಮತ್ತು ಮದುವೆ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ದಿರುವಂಥ ಹುಡುಗಿ. ಸೊ ಇವಾಗ ಕರೆಂಟ್ಲಿ ಎಪಿಸೋಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮದುವೆ ಮಟ್ಟಿಗೆ ಬಂದಿದ್ದಾಳೆ. ಸೊ ಮುಂದೆ ಏನಾಗುತ್ತೆ ಅನ್ನೋದು ನೀವು ಎಪಿಸೋಡ್ ನೋಡಿ ತಿಳ್ಕೊಳ್ಳಿ. ಇಟ್ಸ್ ಅ ಇಂಟ್ರೆಸ್ಟಿಂಗ್ ಸ್ಟೋರಿ. ಥ್ಯಾಂಕ್ ಯು ಸೋ ಮಚ್ ಮಂಜು ಸರ್, ಥ್ಯಾಂಕ್ ಯು ಸುವರ್ಣ ಚಾನೆಲ್, ಸಾಯಿ ಸರ್, ಪೂರ್ಣ ಸರ್, ಆ್ಯಂಡ್ ಜೈದೇವ್ ಸರ್, ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್ ವೈಸ್ ಎವ್ರಿಥಿಂಗ್. ಥ್ಯಾಂಕ್ ಯು ಎವ್ರಿವನ್. ಮಂಜುನಾಥ್ ಅವರು ಪರಿಣಿತ ಪ್ರೊಡಕ್ಷನ್ಸಿಂದ ಸ್ಟಾರ್ ಸುವರ್ಣ ಮೂಲಕವಾಗಿ ಇಂಥ ಒಂದು ಉತ್ತಮವಾದಂಥ ಕಥೆಯನ್ನು ನಿಮ್ಮೆಲ್ರಿಗೂ ಕೊಡ್ತಾ ಇರ್ತಕ್ಕಂಥ ನನಗೆ ಸಂತೋಷದ ಸಂಗತಿ. ನೀವು ನೋಡ್ತಾ ಇದ್ದಾಗ ಏನನ್ನಿಸ್ತು, ಒಂದು ಸೀರಿಯಲ್ ಥರ ಅನ್ನಿಸ್ತಿತ್ತು, ಆ ಶಾರ್ಟ್ಸು ಟೇಕಿಂಗ್ಸು ಇವೆಲ್ಲನೂ ನಿಮ್ಗೆ ಏನು ಅನಿಸ್ತಾ ಇತ್ತು? ಹೌದಾ? ಆ ಟೇಕಿಂಗ್ಸ್ ಎಲ್ಲಾನು ಕೂಡ ಸಿನಿಮಾಗೇನು ಕಡಿಮೆ ಇಲ್ಲ ಅನ್ನೋ ಥರ ಅನಿಸ್ತಿತ್ತಲ್ಲ, ಲೊಕೇಶನ್ಸ್ ಅಲ್ವಾ, ಆರ್ಟಿಸ್ಟ್ಗಳ ಅಭಿನಯ ಎಲ್ಲವೂ ಕೂಡ ಸಿನಿಮಾಗೇನು ಕಡಿಮೆ ಇಲ್ಲ ಅನ್ನೋ ಥರದಲ್ಲಿ ರಿಚ್ ಅನ್ಸ್ತಾ ಅನಿಸ್ಲಿಲ್ಲ, ರಿಚ್ ಆಗೂ ಇತ್ತಲ್ವಾ? ಹಾಂ, ಡಿಸೆಂಬರ್ 23ರಿಂದ ದಿನ ನೋಡಿ ಮನೆಯಲ್ಲಿ 6:00 ಸಂಜೆ 6:30 ಸಂಜೆ 6:30 23ನೇ ತಾರೀಕಿನ ಬಂದೇ ಬಿಡ್ತಲ್ಲ, ಇವತ್ತಾಗ್ಲೇ 19, ಇನ್ನೊಂದು 3 ದಿವಸ ಕಾಯ್ದ್ರೆ ಬಂದೇ ಬಿಡ್ತಾರೆ ನಿಮ್ ಮನೆ ಬಾಗಿಲಿಗೆ. ಹಾ, ಖಂಡಿತ ನೀವೆಲ್ಲಾರ್ಗು ಹೇಳ್ಬೇಕು. 23ನೇ ತಾರೀಕು ನನ್ನ ಮಗ ಮತ್ತೆ ಮಗಳು, ಗಂಡ, ಅಳಿಯ, ಬೀಗರು, ಸೊಸೆಯರು ಎಲ್ಲಾರನ್ನೂ ನೋಡ್ಬಹುದು ನೀವು ಅಲ್ವಾ? ಎಲ್ಲರಿಗೂ ಒಳ್ಳೇದಾಗ್ಲಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ, ತಾಯಿ ಅಂತಂದ್ರೆ ನಿಮ್ಗೆ ಗೊತ್ತು, ತಾಯಿ ಅಂತಂದ್ರೆ ನಿಮ್ ಥರನೇ ನಾನು ಕೂಡ, ಎಲ್ಲ ನೋವು ದುಃಖ ಸಂಕಟ ಸಂತೋಷ ಮಮಕಾರ ಮಮತೆ ಎಲ್ಲವನ್ನು ಸಮ್ಮಿಶ್ರಗೊಂಡಂತಹ ಒಬ್ಬ ತಾಯಿ. ಕಥೆ ಅಂತೂ ನಾನು ಹೇಳೋಕ್ಕಾಗಲ್ಲ, ಕಥೆ ನೀವು ದಿನ ಕೂತ್ಕೊಂಡು ನೋಡ್ತಾ ಇರ್ಬೇಕು, ಈಗಲೇ ಎಲ್ಲ ಹೇಳಿಬಿಟ್ರೆ ನಿಮಗೆ ಕಷ್ಟ ಆಗತ್ತೆ, ನಮಗೆ ಕಷ್ಟ ಆಗತ್ತೆ. ಹಾಗಾಗಿ
ನನ್ಗಂತೂ ಈ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದು ನಿಜಕ್ಕೂ ಸಂತೋಷ ಆಯ್ತು. ತುಂಬಾ ದಿವಸಗಳ ಮೇಲೆ ತೆರೆ ಮೇಲೆ ಬರ್ತಾ ಇದ್ದೀನಿ. ಈ ಸೀರಿಯಲ್ನ ನೀವು ಕಂಟಿನ್ಯೂಸ್ ನೋಡಿ ಎಂಜಾಯ್ ಮಾಡ್ರಿ. ಮತ್ತೆ ಮಂಜುನಾಥ್ ಅವರು ಬಹಳ ಒಳ್ಳೆ ನಿರ್ದೇಶಕರು, ಹಾಗೆ ನಮ್ಮ ತೇಜು ಹೀರೋ ಡಬಲ್ ಆಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಬಲ್ ಆಕ್ಟಿಂಗ್. ಮೇಘನಾ ಧನ್ಯಾ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಗಂಡನ ಪಾತ್ರಧಾರಿ ಅನಂತ್ ಕೇಲೂರವರು ಸಂಭಾಷಣೆ ಕೂಡ ಚೆನ್ನಾಗಿದೆ. ಇನ್ನು ಹೆಚ್ಚಿಗೆ ಇದ್ರ ಬಗ್ಗೆ ಹೇಳಬೇಕು ಅಂತೇಳಿದ್ರೆ ಈ ಈ ಸೀರಿಯಲ್ ರಿಲೇ ಆದ ನಂತರ, ಟೆಲಿಕಾಸ್ಟ್ ಆದ ನಂತರ ಮತ್ತೆ ನಾವು ನೀವು ಸೇರ್ತಾ ಇರ್ತೀವಲ್ಲ ಅವಾಗ ಹೆಚ್ಚು ಮಾತಾಡ್ಬೋದು, ನೀವು ಕೇಳಿದ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರಗಳನ್ನು ಕೊಡ್ಬೋದು. ಅಲ್ಲಿವರೆಗೂ ಕೂಡ ಸ್ವಲ್ಪ ಸಮಾಧಾನವಾಗಿ ಕಾಯ್ತಾ ನೋಡ್ತಾ ಇರೋದು ಒಳ್ಳೆಯದು, ಒಳ್ಳೆಯದಾಗಲಿ ನಿಮಗೆ.